टिपू सुल्तान बै बॉर्न राजा अल्ल मैसूर वडेयर्स गे सेरिदंत ओंदु संस्थान हैदराबाद वडेयर संस्थानदल्लि सामान्य सैनिकनिंद मोदलुगोंडु विविध हुद्देयन्न अलंकरिसि सेनाधिपतियवरेगू होदरु ಹೈದರಾಲಿ ರಾಜ ಆಗಿರಲಿಲ್ಲ ಅಂದರೆ ಮೋಸದಿಂದ ಒಡೆಯರ್ ಸಂಸ್ಥಾನವನ್ನು ಕಬಳಿಸಿದ್ದು ಟಿಪ್ಪು ಸುಲ್ತಾನ್ ವಾರಸುದಾರ್ ಯಾರು ಮಹಾರಾಣಿ ಲಕ್ಷ್ಮಮ್ಮಣಿ ಮೈಸೂರು ಒಡೆಯರು ಆ ಮೋಸ ಟಿಪ್ಪು ಸುಲ್ತಾನ್ನ ಸಿದ್ಧಾಂತ ಟಿಪ್ಪು ಸುಲ್ತಾನ್ ಈ ನಾಡಿಗೆ ಕೊಟ್ಟ ಕೊಡುಗೆ ಏನು ಅಂತಂದರೆ ಯಾರೂ ಇವತ್ತು ಹೇಳಲಿಕ್ಕೆ ತಯಾರಿಲ್ಲ ನೋಡಿ ನಮ್ಮದು ಕನ್ನಡದ ಆಡಳಿತ ಭಾಷೆ ನಮಗೂ ಏನು ಸಂಬಂಧ ನಮ್ಮ ನೆರೆಹೊರೆಯ ಭಾಷೆಯೂ ಅಲ್ಲ ಪಾರ್ಸಿ ನೆರೆಹೊರೆಯ ಭಾಷೆ ತಮಿಳ್ ಇದೆ ಮಲಯಾಳಂ ಇದೆ ಮರಾಠಿ ಇದೆ ಕೊಂಕಣಿ ಇದೆ ತೆಲುಗಿದೆ ಇದು ನೆರೆಹೊರೆಯ ಭಾಷೆ ನಮಗೆ ಯಾವ ಥರ ಸಂಬಂಧವೂ ಇರಲಿಲ್ಲ ಆಡಳಿತ ಭಾಷೆಯಾಗಿ ಕನ್ನಡದ ಬದಲಿಗೆ ಪಾರ್ಸಿ ಭಾಷೆಯನ್ನು ಹೇರಿದ್ದು ಟಿಪ್ಪು ಇದು ಟಿಪ್ಪುವಿನ ಸಿದ್ಧಾಂತ ಅಂದರೆ ಭಾಷೆಯನ್ನು ಬದಲಾಯಿಸೋದು ಟಿಪ್ಪು ಸಿದ್ಧಾಂತ ಮೂಲ ಮಹಾರಾಜರ ಮಹಾರಾಣಿ ಲಕ್ಷ್ಮಮ್ಮಣ್ಣಿಯನ್ನು ಅರಮನೆಯಲ್ಲಿ ಸೆರೆಮನೆಯಲ್ಲಿ ಇಟ್ಟು ಕಬಳಿಸಿದ್ದು ಟಿಪ್ಪು ಸಿದ್ಧಾಂತ ಹಾಗೆಯೇ ಯಾರ್ಯಾರು ಅವನನ್ನು ವಿರೋಧಿಸಿದ್ರು ಸತ್ಯದ ಪರವಾಗಿ ಧ್ವನಿ ಎತ್ತಿದ್ರು ಅವರೆಲ್ಲರ ನರಮೇಧ ಮಾಡಿದ್ದು ಟಿಪ್ಪು ಸಿದ್ಧಾಂತ ಆ ಸಿದ್ಧಾಂತವನ್ನು ಪ್ರತಿನಿಧಿಸೋದು ಕಾಂಗ್ರೆಸ್ ಪಾರ್ಟಿ ಆ ಸಿದ್ಧಾಂತಕ್ಕೆ ನಾವು ವಿರೋಧ ನೀವು ಯಾರು ಸಹಿಸ್ಕೊಳ್ಳೋಕೆ ಸಾಧ್ಯ ಆಡಳಿತ ಭಾಷೆಯನ್ನು ಕನ್ನಡದ ಬದಲಿಗೆ ಪಾರ್ಸಿ ಭಾಷೆಯನ್ನು ಹೇರೋದನ್ನು ಯಾರು ಒಪ್ಕೊಳ್ಳೋಕೆ ಸಾಧ್ಯ ಯಾರು ಮೆಚ್ಚಿಕೊಳ್ಳೋಕೆ ಸಾಧ್ಯ ಕಾಂಗ್ರೆಸ್ ಮೆಚ್ಚಿಕೊಳ್ತು ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ ಬ್ರಿಟಿಷರ ವಿರುದ್ಧ ಟಿಪ್ಪು ಸುಲ್ತಾನ್ ಹೋರಾಟ ಮಾಡಿದ ಅನ್ನೋದ್ರೊಳಗೆ ಎರಡನೇ ಮಾತಿಲ್ಲ ಅದೇ ಥರ ಮಾವಟ್ಟು ಪರಂಬಲ್ ಪರಂಬುವಿನಲ್ಲಿ ನರಮೇಧ ಮಾಡಿದ್ದು ಕೊಡಗಿನಲ್ಲಿ ಅಷ್ಟೇ ಸತ್ಯ ಮಂಡ್ಯಂ ಅಯ್ಯಂಗಾರ ಕುಟುಂಬವನ್ನು ಮರಣಹೋಮ ಮಾಡಿದ್ದು ಅಷ್ಟೇ ಸತ್ಯ ಕನ್ನಡದ ಬದಲಿಗೆ ಪಾರ್ಸಿ ಭಾಷೆಯನ್ನು ಆಡಳಿತ ಭಾಷೆಯಾಗಿ ಹೇರಿದ್ದು ಅಷ್ಟೇ ಸತ್ಯ ಈ ವಾಸ್ತವಿಕ ನೆಲೆಯಲ್ಲಿ ಆ ನೀತಿಗೆ ನಾವು ವಿರುದ್ಧ ಮತ್ತೆ ಕಾಂಟ್ರಿ